ಹ್ಯಾವ್ ಟು ಮತ್ತು ಮಸ್ಟ್ ಇವೆರಡನ್ನು ಯಾವಾಗ ಯೂಸ್ ಮಾಡಬೇಕಂತ ಕನ್ಫ್ಯೂಷನ್ ಇದೆಯಾ, ಈ ವಿಡಿಯೋನ ಎಂಡ್ ತನಕ ನೋಡಿ. ಹ್ಯಾವ್ ಟು ಅನ್ನು ತುಂಬ ಅವಶ್ಯಕತೆ ಇದೆ ಅಂತ ಹೇಳೋ ಸಂದರ್ಭದಲ್ಲಿ ಬಳಸಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಟು ಡೂ ಸಮಥಿಂಗ್ ಅಂತ ಹೇಳಿದರೆ ಇದು ನೆಸೆಸರಿ ಇದೆ ನಾನು ಈ ಕೆಲಸ ಮಾಡೋದು ಅಂತ ಹೇಳಿ. ಈ ಎಕ್ಸಾಂಪಲ್ ನೋಡಿ, ಲಾಸ್ಟ್ ವೀಕ್ ಹೇಮಶ್ರೀ ಬ್ರೋಕ್ ಹರ್ ಆರ್ಮ್ ಅಂಡ್ ಹ್ಯಾಡ್ ಟು ಗೋ ಟು ಹಾಸ್ಪಿಟಲ್. ಸೊ ಇಲ್ಲಿ ಹ್ಯಾಡ್ ಟು ಅನ್ನೋ ಏನು ವರ್ಡಿಂಗ್ಸ್ ನೀವು ನೋಡ್ತಾ ಇದ್ದೀರಾ, ಹ್ಯಾಡ್ ಅನ್ನೋದು ಹ್ಯಾಸ್ ನ ಪಾಸ್ಟ್ ಫಾರ್ಮ್ ಆಗಿದೆ. ಲಾಸ್ಟ್ ವೀಕು ಆಕೆಯ ಕೈಯನ್ನ ಹರ್ಟ್ ಮಾಡ್ಕೊಂಡ್ಲು, ಹಾಗಾಗಿ ನೆಸೆಸರಿ ಇತ್ತು ಹಾಸ್ಪಿಟಲ್ಗೆ ಹೋಗ್ಲೇಬೇಕಾಯ್ತು. ಇನ್ನೊಂದು ಸೆಂಟೆನ್ಸ್ ಅಬ್ಸರ್ವ್ ಮಾಡಿ, ಪ್ರತ್ಯೂಷ್ ಕಾಂಟ್ ಕಮ್ ಔಟ್ ವಿತ್ ಅಸ್ ದಿಸ್ ಈವ್ನಿಂಗ್, ಹೀ ಹ್ಯಾಸ್ ಟು ವರ್ಕ್ ಲೇಟ್. ಅವನಿಗೆ ಕೆಲಸ ಮಾಡೋಕಿದೆ, ಹಾಗಾಗಿ ಪ್ರತ್ಯೂಷ್ ನಮ್ ಜೊತೆ ಇವತ್ತು ಈವ್ನಿಂಗು ಹೊರಗಡೆ ಬರೋಕಾಗೋದಿಲ್ಲ. ಮಸ್ಟ್ ಇದೆಯಲ್ಲ, ಅದು ಹ್ಯಾವ್ ಟುಗೆ ತುಂಬಾ ಸಿಮಿಲರ್ ಆಗಿದೆ. ಇಟ್ಸ್ ಲೇಟರ್ ದೆನ್ ಐ ಥಾಟ್, ಐ ಮಸ್ಟ್ ಗೋ ಅಥವಾ ಐ ಹ್ಯಾವ್ ಟು ಗೋ ಅಂತಾನು ನೀವು ಹೇಳಬಹುದು. ನಾನು ಯೋಚನೆ ಮಾಡಿದ್ದಕ್ಕಿಂತಾನು ಲೇಟ್ ಆಗ್ಬಿಟ್ಟಿದೆ, ನಂಗೆ ತುಂಬಾ ಲೇಟ್ ಆಗಿದೆ, ನಾನು ಹೋಗ್ಲೇಬೇಕು ಅಂತ ಹೇಳಿ. ನೀವು ಮಸ್ಟ್ ಅಥವಾ ಹ್ಯಾವ್ ಟು ಅನ್ನ ನಿಮ್ಮ ಒಪಿನಿಯನ್ ಹೇಳೋ ಸಂದರ್ಭದಲ್ಲಿ ಹೇಳಬಹುದು. ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ, ಐ ಹ್ಯಾವಂಟ್ ಸ್ಪೋಕನ್ ಟು ಪುನೀತ್ ಫಾರ್ ಏಜಸ್, ಐ ಮಸ್ಟ್ ಫೋನ್ ಹರ್ ಅಥವಾ ಐ ಹ್ಯಾವ್ ಟು ಫೋನ್ ಹರ್. ಈ ಸೆಂಟೆನ್ಸ್ ಅಲ್ಲಿ ನಾನು ಪುನೀತ್ ಜೊತೆ ಮಾತನಾಡಿ ತುಂಬಾ ದಿನ ಆಯ್ತು, ನಾನು ಅವನಿಗೆ ಫೋನ್ ಮಾಡಿ ಮಾತಾಡಲೇಬೇಕು ಅನ್ನೋ ಒಂದು ಮೀನಿಂಗ್ ಅನ್ನ ಈ ಸೆಂಟೆನ್ಸ್ ಕೊಡ್ತಾ ಇದೆ. ನಿಮ್ಗೆ ಯಾವುದು ನೆಸೆಸರಿ ಇದೆ ಅಥವಾ ಯಾವುದು ಮಾಡೋಕೆ ರೆಕಮೆಂಡ್ ಇದೆ ಅಥವಾ ನೀವು ಯಾರಿಗಾದ್ರೂ ಏನಾದ್ರೂ ಮಾಡೋಕೆ ರೆಕಮೆಂಡ್ ಮಾಡ್ತಾ ಇದ್ದೀರಾ, ಆ ಟೈಮಲ್ಲಿ ಯು ಮಸ್ಟ್ ಡೂ ಇಟ್, ಯು ಹ್ಯಾವ್ ಟು ಡೂ ಇಟ್ ಅಂತ ಹೇಳಬಹುದು. ಇನ್ನೊಂದು ಎಕ್ಸಾಂಪಲ್ ನೋಡಿ, ಪವನ್ ಈಸ್ ಅ ರಿಯಲಿ ನೈಸ್ ಪರ್ಸನ್, ಯು ಮಸ್ಟ್ ಮೀಟ್ ಹಿಮ್ ಅಥವಾ ಯು ಹ್ಯಾವ್ ಟು ಮೀಟ್ ಹಿಮ್. ಈ ಸೆಂಟೆನ್ಸ್ ಅಲ್ಲಿ ನೀವು ಪವನ್ ತುಂಬಾ ಒಳ್ಳೆ ವ್ಯಕ್ತಿ, ಹಾಗೇನೆ ಅವನನ್ನ ಮೀಟ್ ಮಾಡೋಕೆ ರೆಕಮೆಂಡ್ ಮಾಡ್ತಾ ಇದ್ದೀರಿ. ನಾವು ಹ್ಯಾವ್ ಟು ಅನ್ನ ಯಾವ ಕೆಲಸ ನಾವು ಮಾಡಲೇಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಬಳಸ್ತೀವಿ, ಆದ್ರೆ ಮಸ್ಟ್ ಅನ್ನ ಬಳಸೋದಿಲ್ಲ. ಇಲ್ಲಿ ಯಾರು ಮಾತನಾಡ್ತಿರ್ತಾರಲ್ಲ ಅವರು ಅವ್ರ ಒಪಿನಿಯನ್ ಅನ್ನ ಅಥವಾ ಅಭಿಪ್ರಾಯವನ್ನ ಕೊಡ್ತಾ ಇರೋದಿಲ್ಲ, ಆ ಸಂದರ್ಭದಲ್ಲಿ ಹ್ಯಾವ್ ಟು ಅನ್ನ ಬಳಸಬೇಕಾಗತ್ತೆ. ಮಸ್ಟ್ ಅನ್ನ ಯೂಶಲಿ ನಾವು ಬಳಸೋದಿಲ್ಲ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಟು ವರ್ಕ್ ಫ್ರಮ್ 9:30 to 5:30 ಎವ್ರಿ ಡೇ. ಈ ಸೆಂಟೆನ್ಸ್ ಏನಿದೆಯಲ್ಲ, ನಾನು ಬೆಳಗ್ಗೆ 9:00 to 5:30 ತನಕ ಕೆಲಸ ಮಾಡಲೇಬೇಕು ಪ್ರತಿದಿನ ಅನ್ನೋದು, ಈ ಸೆಂಟೆನ್ಸ್ ಅಲ್ಲಿ ನಾನು ನನ್ನ ಅಭಿಪ್ರಾಯ ಅಥವಾ ಒಪಿನಿಯನ್ ಹೇಳ್ತಾ ಇಲ್ಲ, ಇದೊಂದು ಫ್ಯಾಕ್ಟ್, ನಾನು ಮಾಡಲೇಬೇಕು ಅದನ್ನ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಜನ್ಯಾ ಹ್ಯಾಸ್ ಟು ಟ್ರಾವೆಲ್ ಅ ಲಾಟ್ ಫಾರ್ ಹರ್ ವರ್ಕ್. ಸೊ ಇದು ಒಪಿನಿಯನ್ ಅಲ್ಲ, ಇದು ಒಂದು ಫ್ಯಾಕ್ಟ್ ಆಗಿದೆ, ಹೌದಲ್ವಾ. ಸೊ ಅಂತ ಸಂದರ್ಭದಲ್ಲಿ ಹ್ಯಾವ್ ಟು ಅನ್ನ ನಾವು ಬಳಸ್ತೀವಿ. ಜನ್ಯ ಜೊತೆಗೆ ಹ್ಯಾಸ್ ಟು ಬಳಸಿದ್ದೀನಿ, ಯಾಕೆಂತ ಹೇಳಿದ್ರೆ ಜನ್ಯ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗುತ್ತೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಜೊತೆಗೆ ಹ್ಯಾಸ್ ಟು ಅನ್ನ ನಾವು ಬಳಸಬೇಕಾಗತ್ತೆ. ಪ್ಲೂರಲ್ಗಳ ಜೊತೆಗೆ ನಾವೇನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ ಹ್ಯಾವ್ ಟು ಅನ್ನ ಬಳಸಬೇಕಾಗತ್ತೆ. ಆದ್ರೆ ಮಸ್ಟ್ ಅನ್ನ ನಾವು ಯಾವಾಗ ಬಳಸ್ಬೇಕಂತ ಹೇಳಿದ್ರೆ ರಿಟನ್ ಫಾರ್ಮ್ಯಾಟ್ ಅಲ್ಲಿ, ರೂಲ್ಸ್ ಅಥವಾ ಇನ್ಸ್ಟ್ರಕ್ಷನ್ ನ ಕೊಡ್ತೀವಲ್ವಾ ಬರವಣಿಗೆನಲ್ಲಿ, ಆ ಸಂದರ್ಭದಲ್ಲಿ ಮಸ್ಟ್ ಅನ್ನ ನಾವು ಬಳಸಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಅಪ್ಲಿಕೇಶನ್ಸ್ ಫಾರ್ ದ ಜಾಬ್ ಮಸ್ಟ್ ಬಿ ರಿಸೀವ್ಡ್ ಬೈ 14th August. ನೋಡಿ, ಈ ಸೆಂಟೆನ್ಸ್ ಅಲ್ಲಿ ಏನು ಅಪ್ಲಿಕೇಶನ್ ಹಾಕ್ತಾರಲ್ಲ ಕ್ಯಾಂಡಿಡೇಟ್ಸ್, ಅದು 14th ಒಳಗಡೆ ಮಸ್ಟ್ ಅವರು ಹಾಕ್ಲೇಬೇಕಾಗತ್ತೆ ಅನ್ನೋ ಒಂದು ಇನ್ಸ್ಟ್ರಕ್ಷನ್ ಅಲ್ಲಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಇನ್ನೊಂದು ಎಕ್ಸಾಮ್ ಇನ್ಸ್ಟ್ರಕ್ಷನ್ ನೋಡಿ, ಆನ್ಸರ್ ಆಲ್ ದ ಕ್ವೆಶನ್ಸ್, ಯು ಮಸ್ಟ್ ರೈಟ್ ಯುವರ್ ಆನ್ಸರ್ಸ್ ಇನ್ ಬಾಲ್ ಪಾಯಿಂಟ್ ಪೆನ್. ನೀವು ಯಾವತ್ತೇ ಎಕ್ಸಾಮ್ ಅಲ್ಲಿ ಅಬ್ಸರ್ವ್ ಮಾಡಿದಂತ ಹೇಳಿದ್ರೆ ಯು ಹ್ಯಾವ್ ಟು ರೈಟ್ ಅಂತ ಬಳಸೋದಿಲ್ಲ, ಮಸ್ತ್ ಅನ್ನೋದು ಸ್ವಲ್ಪ ಫಾರ್ಮಲ್ ಸೌಂಡ್ ಆಗತ್ತೆ. ಸೊ ಹಾಗಾಗಿ ನಾವೇನಂತ ಹೇಳ್ತಿದೀವಿ ಈ ಸೆಂಟೆನ್ಸ್ ಅಲ್ಲಿ ಅಂತ ಹೇಳಿದ್ರೆ, ನೀವು ಎಲ್ಲಾ ಕ್ವೆಶನ್ಸ್ ಅನ್ನು ಅಟೆಂಡ್ ಮಾಡ್ಬೇಕಾಗತ್ತೆ, ಹಾಗೇನೆ ಪ್ರತಿ ಕ್ವೆಶನ್ ನೀವು ಅಟೆಂಡ್ ಮಾಡ್ತಿರಲ್ಲ ಅದನ್ನ ಬಾಲ್ ಪಾಯಿಂಟ್ ಪೆನ್ ಅಲ್ಲೇನೆ ಅಟೆಂಡ್ ಮಾಡ್ಬೇಕಾಗತ್ತೆ ಅಂತ ಹೇಳಿ. ಹಾಗೇನೆ ನೆಗೆಟಿವ್ ಫಾರ್ಮೇಶನ್ ನೋಡುವಾಗ ಮಸ್ಟಂಟ್ ಮತ್ತೆ ಡೋಂಟ್ ಹ್ಯಾವ್ ಟು ಇವೆರಡೂ ತುಂಬಾನೇ ಡಿಫ್ರೆಂಟ್ ಆಗಿರ್ತವೆ. ಇಲ್ಲಿ ಯು ಮಸ್ಟಂಟ್ ಡೂ ಸಮಥಿಂಗ್ ಅಥವಾ ಯು ಮಸ್ಟ್ ನಾಟ್ ಡೂ ಸಮಥಿಂಗ್ ಅಂತ ಹೇಳಿದ್ರೆ, ನೀವು ಏನ್ ಮಾಡೋಕ್ ಹೊರಟಿದ್ದೀರಲ್ಲ ಅದನ್ನ ಮಾಡೋ ಆಗಿಲ್ಲ, ಹಾಗಾಗಿ ಅದನ್ನ ಮಾಡಬೇಡಿ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಯು ಮಸ್ಟ್ ಕೀಪ್ ದಿಸ್ ಆಸ್ ಅ ಸೀಕ್ರೆಟ್, ಯು ಮಸ್ಟ್ ನಾಟ್ ಟೆಲ್ ಎನಿ ಒನ್. ಸೊ ಈ ಸಂದರ್ಭದಲ್ಲಿ ಯು ಶುಡ್ ನಾಟ್ ಬಿ ಟೆಲ್ಲಿಂಗ್ ದ ಸೀಕ್ರೆಟ್ ಟು ಎನಿ ಒನ್, ಯಾರಿಗೂ ಈ ಸೀಕ್ರೆಟ್ ನ ಹೇಳ್ಬೇಡಿ ಅಂತ. ಹಾಗೇನೆ ಐ ಪ್ರಾಮಿಸ್ಡ್ ಐ ವುಡ್ ಬಿ ಆನ್ ಟೈಮ್, ಐ ಮಸ್ಟ್ ನಾಟ್ ಬಿ ಲೇಟ್. ಇಲ್ಲಿ ನಾನು ಪ್ರಾಮಿಸ್ ಮಾಡಿದ್ದೀನಲ್ಲ, ಹಾಗಾಗಿ ಮಸ್ಟ್ ಅಂಡ್ ಶುಡ್ ನಾನು ಆನ್ ಟೈಮ್ ಅಲ್ಲಿ ಇರಬೇಕಾಗತ್ತೆ ಅನ್ನೋ ಮೀನಿಂಗ್ ಕೊಡ್ತಾ ಇದೆ. ಡೋಂಟ್ ಮೇಕ್ ಸೋ ಮಚ್ ನಾಯ್ಸ್, ವಿ ವೇಕ್
ದ ಚಿಲ್ಡ್ರನ್. ಸೊ ಈ ಸಂದರ್ಭದಲ್ಲಿ ನೋಡಿ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಾವು ಜಾಸ್ತಿ ಸೌಂಡ್ ಏನಾದ್ರು ಮಾಡ್ತಂತ ಹೇಳಿದ್ರೆ ನಾವು ಮಕ್ಕಳನ್ನ ಎಬ್ಬಿಸ್ಬಿಡ್ತೀವಿ, ಹಾಗಾಗಿ ನಾವು ಜಾಸ್ತಿ ಸೌಂಡ್ ಮಾಡಬಾರ್ದು ಅಂತ ಹೇಳಿ. ಐ ಡೋಂಟ್ ಹ್ಯಾವ್ ಟು ಬಿ ಆಟ್ ದ ಮೀಟಿಂಗ್. ಸಿ, ನನಗೆ ಮೀಟಿಂಗ್ ಅಲ್ಲಿ ಇರೋ ಯಾವ ನೆಸೆಸಿಟಿನೂ ಇಲ್ಲ, ಬಟ್ ಐ ಥಿಂಕ್ ಐ ವಿಲ್ ಗೋ ಎನಿವೇ. ಬಟ್ ಸ್ಟಿಲ್ ನಾನು ಆ ಮೀಟಿಂಗಿಗೆ ಹೋಗ್ತೀನಿ. ಒಂದಷ್ಟು ಕ್ವಶನ್ಸ್ ಕೊಡ್ತೇನೆ, ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಕಿರಣ್ ಕಾಂಟ್ ಸ್ಟೇ ಫಾರ್ ದ ಹೋಲ್ ಮೀಟಿಂಗ್, ಬ್ಲಾಂಕ್ ಅರ್ಲಿ. ಶಿ ಮತ್ತೆ ಲೀವ್ ಇವೆರಡನ್ನೂ ಸಹ ಬಳಸಿ ಆ ಫಿಲ್ ಇನ್ ದ ಬ್ಲಾಂಕ್ ಅನ್ನ ಫಿಲ್ ಮಾಡಿ. ಐ ಡೋಂಟ್ ವಾಂಟ್ ಎನಿವನ್ ಟು ನೋ ಅಬೌಟ್ ಅವರ್ ಪ್ಲಾನ್. ಯು ಬ್ಲಾಂಕ್ ಟೆಲ್ ಎನಿವನ್. ದೇ ಇಸ್ ಅ ಲಿಫ್ಟ್ ಇನ್ ದ ಬಿಲ್ಡಿಂಗ್, ಸೊ ವಿ ಬ್ಲಾಂಕ್ ಕ್ಲೈಂಬ್ ದ ಸ್ಟೇರ್ಸ್. ಥ್ಯಾಂಕ್ ಯು.